ರೇಡಿಯನ್ ನಿಂದ ಡಿಗ್ರಿಗೆ ಪರಿವರ್ತಿಸುವುದು ಇಂದಿನ ಒಂದು ವಿಡಿಯೋದಲ್ಲಿ ಡಿಗ್ರಿಯಿಂದ ರೇಡಿಯನ್ಗೆ ಪರಿವರ್ತಿಸೋದನ್ನ ತಿಳ್ಕೊಂಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ರೇಡಿಯನ್ ನಿಂದ ಡಿಗ್ರಿಗೆ ಪರಿವರ್ತಿಸೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ತಾ ಬರೋಣ ಈಗ ನಾವು ಸಾಮಾನ್ಯವಾದಂತ ಒಂದು ಸೂತ್ರವನ್ನ ಇಂದಿನ ಒಂದು ವಿಡಿಯೋದಲ್ಲಿ ಕಂಡಿಡ್ಕೊಂಡಿದ್ದೇವೆ ಒಂದು ರೇಡಿಯನ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಬೈ ಪೈ ಡಿಗ್ರಿ ಅಂತ ತಿಳ್ಕೊಂಡಿದ್ದೇವೆ ಆ ಒಂದು ಸೂತ್ರವನ್ನ ಇಲ್ಲಿ ಬಳಸಿಕೊಂಡು ನಾವು ರೇಡಿಯನ್ ನಿಂದ ಡಿಗ್ರಿಗೆ ಪರಿವರ್ತಿಸಬೇಕಾಗತ್ತೆ ಇಲ್ಲಿ ಒಂದು ನೋಡೋಣ ಒಂದು ವೃತ್ತ ಇದೆ ಈ ಒಂದು ಇದು ವೃತ್ತದಲ್ಲಿ ವೃತ್ತದ ಒಳಕೋನಗಳ ಮೊತ್ತ ಎಷ್ಟಪ್ಪ ಅಂದ್ರೆ ಮುನ್ನೂರ ಅರವತ್ತ ಡಿಗ್ರಿಗೆ ಸಮ ಆಗತ್ತೆ ಅರ್ಧ ವೃತ್ತವನ್ನ ಪೈ ರೇಡಿಯನ್ಸ್ ಅಂತ ಕರಿತೀವಿ ಪೂರ್ಣ ವೃತ್ತವನ್ನ ಎರಡು ಪೈ ರೇಡಿಯನ್ಸ್ ಅಂತ ನಾವು ಕರಿತೀವಿ ಈಗ ಮೊದಲನೇ ಲೆಕ್ಕ ಯಾವ್ದಪ್ಪ ಅಂತಂದ್ರೆ ಪೈ ರೇಡಿಯನ್ಸ್ ಅನ್ನ ಡಿಗ್ರಿಗೆ ಪರಿವರ್ತಿಸಿ ಅಂತ ಕೇಳಿದ್ರೆ ಪೈ ರೇಡಿಯನ್ಸ್ ಪೈ ರೇಡಿಯನ್ಸ್ ಅನ್ನ ಡಿಗ್ರಿಗೆ ಪರಿವರ್ತಿಸಿ ಒಂದೇದು ಪೈ ರೇಡಿಯನ್ಸ್ ಅನ್ನ ಈಗಾಗಲೇ ನಮ್ಗೆ ಗೊತ್ತಿದೆ ಪೈ ರೇಡಿಯನ್ಸ್ ಅಂತ ಅಂದಾಗ ಇಲ್ಲಿ ಅರ್ಧ ವೃತ್ತ ಬರ್ತದೆ ಅರ್ಧ ವೃತ್ತ ಬರ್ತದೆ ಅರ್ಧ ವೃತ್ತ ಅಂತಂದಾಗ ನೂರ ಎಂಬತ್ತು ಡಿಗ್ರಿ ಅಂತ ಜನರಲ್ ಆಗಿ ನಮ್ಗೆ ಗೊತ್ತಾಗತ್ತೆ ಅದನ್ನ ಸೂತ್ರದಲ್ಲಿ ಇದ್ ಮಾಡ್ಕೊಳ್ಳೋಣ ಅಂದ್ರೆ ಟು ಪೈ ರೇಡಿಯನ್ಸ್ ಟು ಪೈ ರೇಡಿಯನ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಪೈ ರೇಡಿಯನ್ಸ್ ಅನ್ನ ಡಿಗ್ರಿಗಳಾಗಿ ಪರಿವರ್ತಿಸಬೇಕಾಗಿದೆ ಈಗಾಗಲೇ ಸಾಮಾನ್ಯವಾಗಿ ಗೊತ್ತಿದೆ ಇದನ್ನು ಎರಡರಿಂದ ಬಾಗಿಸ್ಕೊಡಿ ಎರಡರಿಂದ ಬಾಗಿಸಿಕೊಂಡಾಗ ನಮಗೆ ಸಿಕ್ಕಿದೆ ಏನಪ್ಪಾ ಅಂದ್ರೆ ಎರಡು ಎರಡು ಕ್ಯಾನ್ಸರ್ ಪೈ ರೇಡಿಯನ್ಸ್ ಇಸ್ ಈಕ್ವಲ್ ಟು ಪೈ ರೇಡಿಯನ್ಸ್ ಇಸ್ ಈಕ್ವಲ್ ಟು ಎರಡು ಒಂದ್ಲ ಎರಡು ನೂರ ಎಂಬತ್ ಲ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಪೈ ರೇಡಿಯನ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಆಗ್ತದೆ ನೂರ ಎಂಬತ್ತು ಡಿಗ್ರಿ ಅರ್ಧ ವೃತ್ತದಲ್ಲಿರುವಂತಹ ಕೋನ ಎಷ್ಟಪ್ಪ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಅರ್ಧ ವೃತ್ತ ಸಮ ಯಾವ ಒಂದು ಪೈಗೆ ಸಮ ಅನ್ನೋದನ್ನ ನಾವು ಕಂಡಿಡ್ಕೊಂಡಿದ್ದೇವೆ ಈಗಲೂ ಸಹ ಇಲ್ಲಿ ಕಂಡಿಡಿದಾಗ ಪೈ ನೂರ ಎಂಬತ್ತು ಡಿಗ್ರಿ ಅಂತ ಬಂದಿದೆ ಈಗ ಎರಡನೇ ಲೆಕ್ಕ ತೆಗೆದುಕೊಳ್ಳೋಣ ಮೈನಸ್ ಪೈ ಬೈ ತ್ರೀ ಎರಡನೇ ಲೆಕ್ಕವನ್ನು ನಾವು ನೋಡಿದಾಗ ಎರಡನೇ ಲೆಕ್ಕ ಏನು ಅಂದ್ರೆ ಮೈನಸ್ ಪೈ ಬೈ ತ್ರೀ ಬಂದಿದೆ ಈ ಮೈನಸ್ ಪೈ ಬೈ ತ್ರೀ ಅನ್ನ ನಾವು ಡಿಗ್ರಿ ಆಗಿ ಪರಿವರ್ತಿಸಬೇಕಾಗಿದೆ ನಮಗೆ ಸೂತ್ರ ಗೊತ್ತಿದೆ ಒನ್ ರೇಡಿಯನ್ ಒನ್ ರೇಡಿಯನ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಬೈ ಪೈ ಡಿಗ್ರಿ ಆ ಒಂದು ಸೂತ್ರವನ್ನು ನಾವಿಲ್ಲಿ ಬಳಸ್ಕೊಳ್ಬೇಕಾಗತ್ತೆ ಆ ಒಂದು ಸೂತ್ರವನ್ನು ಇಲ್ಲಿ ಆದೇಶ ಮಾಡಿಕೊಳ್ಳೋಣ ಏನಪ್ಪ ಅಂದರೆ ಮೈನಸ್ ಪೈ ಬೈ ತ್ರೀ ಇಂಟು ನೂರ ಎಂಬತ್ತು ಬೈ ಪೈ ಡಿಗ್ರಿ ಇದನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದೀವಿ ನಾವು ಈಗ ಪೈ ಪೈ ಕ್ಯಾನ್ಸಲ್ ಆಗ್ತಿದೆ ಯಾಕೆಂದರೆ ಅಂಶದಲ್ಲಿರುವಂತಹ ಪೈ ಚೇದಲ್ಲಿ ಪೈ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಅದನ್ನು ಮುಂದುವರೆದು ನೂರ ಎಂಬತ್ತು ಬಾಗಿಸು ಮೂರು ಡಿಗ್ರಿ ಮೂರಿಂದ ಬಾಗಿಸ್ಕೊಳ್ಳಿ ಇಲ್ಲಿ ಮೈನಸ್ ಇದೆ ಅದರಿಂದ ಇಲ್ಲಿ ಮೈನಸನ್ನು ಹಾಕಬೇಕು ಯಾವುದೇ ಕಾರಣಕ್ಕೂ ಮೈನಸ್ ಹಾಕೋದನ್ನು ಮರಿಬಾರ್ದು ಮೂರು ಒಂದ್ಲ ಮೂರು ಮೂರ ಅರವತ್ತಲಿ ನೂರ ಎಂಬತ್ತು ಅಂದರೆ ಎಷ್ಟು ಬಂತಪ್ಪ ಅಂದರೆ ಮೈನಸ್ ಅರವತ್ತು ಡಿಗ್ರಿ ಮೈನಸ್ ಅರವತ್ತು ಡಿಗ್ರಿ ಬಂತು ಅಂದರೆ ಮೈನಸ್ ಪೈ ಬೈ ತ್ರೀಯನ್ನು ನಾವು ಮೈನಸ್ ಪೈ ಬೈ ತ್ರೀಯನ್ನು ನಾವು ಕನ್ವರ್ಟ್ ಮಾಡಿದಾಗ ಎಷ್ಟು ಬಂತಪ್ಪ ಅಂದರೆ ಮೈನಸ್ ಅರವತ್ತು ಡಿಗ್ರಿ ಬಂತು ಇಲ್ಲಿ ಪೈಯನ್ನು ನಾವು ಕನ್ವರ್ಟ್ ಮಾಡಿದಾಗ ಎಷ್ಟಪ್ಪ ಅಂದರೆ ನೂರ ಎಂಬತ್ತು ಡಿಗ್ರಿ ಬಂತು ಅದೇ ರೀತಿ ಟೂ ಪೈ ಎಷ್ಟು ಅಂತಂದರೆ ಮುನ್ನೂರ ಅರವತ್ತು ಡಿಗ್ರಿ ಆಗ್ತದೆ ಅದನ್ನು ಇಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಇದು ಟೋಟಲಿ ಎಷ್ಟಪ್ಪ ಅಂದರೆ ಟೂ ಪೈ ಟು ಪೈ ಅಂತಂದಾಗ ಇದು ಟೋಟಲಿ ಟೂ ಪೈ ಅಂತ ನಾವು ಈಗಾಗಲೇ ತಳ್ಕೊಂಡಿದ್ವಿ ಟೂ ಪೈ ಅಂತಂದಾಗ ಎಷ್ಟು ಡಿಗ್ರಿ ಅಪ್ಪ ಅಂದರೆ ಟೋಟಲಿ ಮುನ್ನೂರ ಅರವತ್ತು ಡಿಗ್ರಿ ನಾವು ಇಲ್ಲಿ ಅರ್ಧ ಕೋನವನ್ನು ತೆಗೆದುಕೊಂಡಿದ್ದಾಗ ಅರ್ಧ ಕೋನವನ್ನು ತಗೊಂಡು ಇಲ್ಲಿ ಅರ್ಧವನ್ನು ತಗೊಂಡಾಗ ನಮಗೆ ಸಿಗ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ ಈ ಒಂದು ಅರ್ಧ ಭಾಗ ಏನು ಈ ಅರ್ಧ ಭಾಗ ಇದೆ ಅರ್ಧ ಭಾಗಕ್ಕೆ ನಮಗೆ ನೂರ ಎಂಬತ್ತು ಡಿಗ್ರಿ ಬಂತು ಅದನ್ನು ನಾವು ಪೈ ಅಂತ ಕರ್ಕೊಂಡ್ವಿ ಆ ಪೈ ಈಸಿಕೊಟ್ಟು ಎಷ್ಟಪ್ಪ ಅಂದರೆ ನೂರ ಎಂಬತ್ತು ಡಿಗ್ರಿ ಅದನ್ನು ಇಲ್ಲಿ ತಗೊಂಡಿದ್ದೇವೆ ಅದೇ ರೀತಿ ಮೈನಸ್ ಪೈ ಬೈ ತ್ರೀ ಮೈನಸ್ ಪೈ ಬೈತ್ರಿ ಅಂದ್ರೆ ಸಾಮಾನ್ಯವಾಗಿ ಪೈ ಅಂದರೆ ನೂರ ಎಂಬತ್ತು ನೂರ ಎಂಬತ್ತು ಬಾಗಿಸ್ ಮೂರು ಅಂದರೆ ಮೈನಸ್ ಅರವತ್ತು ಡಿಗ್ರಿ ನಾವು ಇದನ್ನು ಬಳಸ್ದೇನೆ ಆಗ್ಲೇ ಹಾಗೇನೆ ಕಂಡಿಡ್ಕೋಬಹುದು ಬೈ ಮೂರು ಮೈನಸ್ ನೂರ ಎಂಬತ್ತು ಬೈ ಮೂರು ಅದ್ರಾಗ ಮೈನಸ್ ಅರವತ್ತು ಡಿಗ್ರಿ ಹಾಗೇ ಬರುತ್ತೆ